ಸಿಎಂ ತವರು ಜಿಲ್ಲೆ ಹಾವೇರಿಗಿಂದು ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಡಲಿದ್ದಾರೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲಿಗೆ ಇಂದು ಅಮಿತ್ ಶಾ ಆಗಮಿಸಲಿದ್ದಾರೆ. ಸಿಎಂ ತವರು ಜಿಲ್ಲೆಗೆ ಅಮಿತ್ ಶಾ ಎಂಟ್ರಿ ಕೊಡಲಿದ್ದಾರೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲಿಗೆ ಇಂದು ಅಮಿತ್ ಶಾ ಆಗಮಿಸಲಿದ್ದಾರೆ. ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಪ್ರಚಾರವನ್ನ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅರುಣ್ ಕುಮಾರ್ ಪೂಜಾರ್ ಪರ ಅಮಿತ್ ಶಾ ಪ್ರಚಾರವನ್ನ ಮಾಡಲಿದ್ದಾರೆ. ರೋಡ್ ಶೋ ಮೂಲಕ ಅಮಿತ್ ಶಾ ಮತಯಾಚನೆಯನ್ನ ಮಾಡಲಿದ್ದಾರೆ. ಕೆಇಬಿ ಪೋಸ್ಟ್ ಸರ್ಕಲ್ ನಿಂದ ಬಸ್ ಸ್ಟ್ಯಾಂಡ್ ವರೆಗೂ ಕೂಡ ರೋಡ್ ಶೋ ನಡೆಸಲಿದ್ದಾರೆ. ಸಿಎಂ ತವರು ಜಿಲ್ಲೆಯಾಗಿರುವಂತಹ ಹಾವೇರಿಯಲ್ಲಿ ಅಮಿತ್ ಶಾ ಇಂದು ಭರ್ಜರಿಯಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಉತ್ತರ ಕರ್ನಾಟಕದ ಹೆಬ್ಬಾಲ್ಗಳಿಗೆ ಇಂದು ಅಮಿತ್ ಶಾ ಭೇಟಿಯನ್ನು ನೀಡಲಿದ್ದಾರೆ. ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಪ್ರಚಾರವನ್ನ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಅರುಣ್ ಕುಮಾರ್ ಪೂಜಾರ್ ಪರ ಅಮಿತ್ ಶಾ ಪ್ರಚಾರವನ್ನ ಮಾಡಲಿದ್ದಾರೆ. ರೋಡ್ ಶೋ ಮೂಲಕ ಅಮಿತ್ ಶಾ ಮತಯಾಚನೆಯನ್ನು ಕೂಡ ಮಾಡಲಿದ್ದಾರೆ. ಕೆಇಬಿ ಪೋಸ್ಟ್ ಸರ್ಕಲ್ ನಿಂದ ಬಸ್ ಸ್ಟ್ಯಾಂಡ್ ವರೆಗೂ ರೋಡ್ ಶೋವನ್ನ ನಡೆಸಲಿದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ. ಸಿಎಂ ತವರು ಜಿಲ್ಲೆಯಾಗಿರುವಂತಹ ಹಾವೇರಿಯಲ್ಲಿ ಅಮಿತ್ ಶಾ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಅರುಣ್ ಕುಮಾರ್ ಪೂಜಾರ್ ಪರ ಅಮಿತ್ ಶಾ ಪ್ರಚಾರವನ್ನ ಮಾಡಲಿದ್ದಾರೆ. ಕೆಇಬಿ ಪೋಸ್ಟ್ ಸರ್ಕಲ್ ನಿಂದ ಬಸ್ ಸ್ಟ್ಯಾಂಡ್ ವರೆಗೂ ರೋಡ್ ಶೋವನ್ನ ನಡೆಸಲಿದ್ದಾರೆ. ರೋಡ್ ಶೋ ಮೂಲಕ ಅಮಿತ್ ಶಾ ಮತಯಾಚನೆಯನ್ನು ಕೂಡ ಮಾಡಲಿದ್ದಾರೆ. ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಅಮಿತ್ ಶಾ ಇಂದು ಭರ್ಜರಿಯಾಗಿ ಪ್ರಚಾರ ಕಾರ್ಯವನ್ನು ನಡೆಸಲಿದ್ದಾರೆ. ಹಾಗೆ ರೋಡ್ ಶೋ ಮೂಲಕ ಜನರಲ್ಲಿ ಮತಯಾಚನೆಯನ್ನು ಮಾಡಲಿದ್ದಾರೆ.